ಸಂಚಿಕೆಯ ಪ್ರಾರಂಭದಲ್ಲಿ ನಾವು ಅವಳ ಸ್ಟುಡಿಯೋದಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದೆವು ಮತ್ತು ಅವಳು ಯೂಟ್ಯೂಬರ್ನಂತೆ ಕಾಣುತ್ತಿದ್ದಳು. ಆ ಸಮಯದಲ್ಲಿ ಅವಳು ವಿಡಿಯೋಗಳನ್ನು ಎಡಿಟ್ ಮಾಡುತ್ತಿದ್ದಳು. ಶೀರ್ಷಿಕೆ ಪರದೆಯ ಮುಂದೆ ಹೋಗೋಣ ಮತ್ತು ಈ ಸಂಚಿಕೆಯ ಹೆಸರು ತರಬೇತಿ ಕ್ಯಾಪ್ಟನ್ ಪಿಕಾಚು. ಈ ಸಂಚಿಕೆಯಲ್ಲಿ ರೈಸಿಂಗ್ ವೋಲ್ಟೆಕಸ್ ತರಬೇತಿ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಇಬ್ಬರು ಪೋಕ್ಮನ್ ತರಬೇತುದಾರರಾದ ಕಾರಣ ರಾಯಲೈಕೋ ಅವರನ್ನು ಯುದ್ಧಕ್ಕೆ ಕೇಳಿದರು. ಸ್ಪ್ರಿಗಟ್ಟೋ ಮತ್ತು ಫ್ಯೂಕೋಕೋ ಅಲ್ಲಿ ಹೋರಾಟಕ್ಕೆ ಸಿದ್ಧವಾಗಿದೆ ಮತ್ತು ನಂತರ ಯುದ್ಧ ಪ್ರಾರಂಭವಾಗುತ್ತದೆ. ರಾಯ್ ಫ್ಯೂಕೋಕೋಗೆ ಆಜ್ಞೆಯನ್ನು ನೀಡಿದರು ಮತ್ತು ಲಿಕೋ ಸ್ಪ್ರಿಗಟ್ಟೋಗೆ ಆಜ್ಞೆಯನ್ನು ನೀಡಿದರು. ಫ್ಯೂಕೋಕೋ ಎಂಬರ್ ಅನ್ನು ಬಳಸಿದರು ಮತ್ತು ಸ್ಪ್ರಿಗಟ್ಟೋ ಎಲೆಗಳನ್ನು ಬಳಸಿದರು. ರಾಯ್ ಮತ್ತು ಲಿಕೋ ನಿರಂತರವಾಗಿ ಅದೇ ದಾಳಿಯ ಆಜ್ಞೆಯನ್ನು ನೀಡಿದರು. ಅದು ಅಂಬರ್ ಮತ್ತು ಲೀಲೇಜ್ ಆಗಿತ್ತು. ಕೆಲವು ಕ್ಷಣಗಳ ನಂತರ ಎರಡೂ ಪೋಕ್ಮನ್ ನಿಷ್ಕಾಸ ಮತ್ತು ಪಂದ್ಯ ಡ್ರಾ. ವಾಣಿಗೆ ಪ್ರೊಫೆಸರ್ ಫ್ರೈಡ್ ಅವರಿಂದ ಕರೆ ಬಂದಿತು ಮತ್ತು ಲಿಕೋ ಮತ್ತು ರಾಯ್ ಅವರನ್ನು ಭೇಟಿ ಮಾಡಲು ಹೋಗುತ್ತಾರೆ. ಫ್ರೈಡ್ ತಮ್ಮ ಪೋಕೆಡೆಕ್ಸ್ ಅನ್ನು ನವೀಕರಿಸಿದರು ಮತ್ತು ಹೊಸ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿದರು. ಅದು ಏರುತ್ತಿರುವ ವೋಲ್ಟೆಕರ್ಗಳ ವೈಯಕ್ತಿಕ ಅಪ್ಲಿಕೇಶನ್ ಆಗಿತ್ತು. ಫ್ರೈಡ್ ಅವರನ್ನು ಪ್ರೊಫೆಸರ್ ಎಂದು ಕರೆಯಬೇಡಿ ಮತ್ತು ಅವರನ್ನು ಫ್ರೆಡ್ ಎಂದು ಕರೆಯಲು ಕೇಳಿಕೊಂಡರು. ಪ್ರತಿಯೊಬ್ಬ ಸದಸ್ಯರು ಪ್ರತಿಯೊಬ್ಬರೊಂದಿಗೂ ಸ್ನೇಹದಿಂದ ವರ್ತಿಸಬೇಕು. ರಾಯ್ ರೇಖ್ವಾಜಾದ ಮಾಹಿತಿಯನ್ನು ಪಡೆಯಲು ತನ್ನ ಪೋಕೆಡೆಕ್ಸ್ ಅನ್ನು ಪರಿಶೀಲಿಸಿದನು, ಆದರೆ ಅದರ ಬಗ್ಗೆ ಯಾವುದೇ ವಿಶೇಷ ಮಾಹಿತಿ ಇರಲಿಲ್ಲ. ತಮ್ಮ ತಂಡದಲ್ಲಿ ಡಾಟ್ ಎಂಬ ಹೆಸರಿನ ಮತ್ತೊಬ್ಬ ಸದಸ್ಯರಿದ್ದಾರೆ ಎಂದು ಫ್ರೈಡ್ ಅವರಿಗೆ ತಿಳಿಸಿದರು. ಅವಳು ಫ್ರೈಡ್ ಸೊಸೆ ಮತ್ತು ರಾಯ್ ಮತ್ತು ಲಿಕೋ ಅವರ ವಯಸ್ಸಿನವಳು. ಫ್ರೈಡ್ ಅವರು ಎಲ್ಲಿದ್ದಾರೆ ಎಂದು ಹೇಳಿದರು ಮತ್ತು ರಾಯ್ ಮತ್ತು ಲಿಕೋ ಅವಳನ್ನು ಭೇಟಿ ಮಾಡಲು ಹಡಗಿನ ಆ ಸ್ಥಳಕ್ಕೆ ಹೋಗುತ್ತಾರೆ. ಡಾಟ್ನ ಕೋಣೆಯಿಂದ ಸಂಗೀತದ ಶಬ್ದಗಳು ಬರುತ್ತಿದ್ದವು. ರಾಯರು ಬಾಗಿಲು ತಟ್ಟಿದರು. ಬಾಗಿಲಿನ ಕೆಳಗಿನಿಂದ ಒಂದು ಕ್ವಾಕ್ಸಿ ಬಂದಿತು. ಅದು ಡ್ರಾಯಿಂಗ್ ಮಾಡಿದ ಕಾಗದವನ್ನು ಹಿಡಿದಿತ್ತು. ಚಿತ್ರವು ರಾಯರು ಯುದ್ಧದಲ್ಲಿ ಸೋತರು. ಇದರ ನಂತರ ರಾಯ್ ಮತ್ತು ಲಿಕೋ ಫ್ರೈಡ್ಗೆ ಬಂದರು ಮತ್ತು ಅವರು ಹೊಳೆಯುವ ರೇಖ್ವಾಜಾವನ್ನು ಹಿಡಿಯಲಿರುವುದರಿಂದ ಅವರು ಬಲಶಾಲಿಯಾಗಲು ಬಯಸುತ್ತಾರೆ ಎಂದು ಹೇಳಿದರು. ಫ್ರೈಡ್ ಇದು ಹೋರಾಟಕ್ಕೆ ಸಿದ್ಧವಾಗಿದೆಯೇ ಎಂದು ಪಿಕಾಚುವನ್ನು ಕೇಳಿದರು ಮತ್ತು ನಂತರ ಅವರು ಮತ್ತು ಲಿಕೋ ಮತ್ತು ರಾಯ್ ಅವರು ತಮ್ಮ ವಿಶೇಷ ತರಬೇತಿಯನ್ನು ಮಾಡಲು ಹೋಗುವ ಕ್ರೀಡಾಂಗಣಕ್ಕೆ ಹೋಗುತ್ತಾರೆ. ಫ್ರೈಡ್ ಚಾರಿಜಾರ್ಡ್ ಮತ್ತು ಕ್ಯಾಪ್ಟನ್ ಪಿಕಾಚು ಬಳಸುತ್ತಿದ್ದರು. ಪಿಕಾಚು ತಂಪಾಗಿ ಕಾಣುತ್ತಿದ್ದಳು. ಫ್ಯೂಕೋಕೋ ಎಂಬರ್ ಅನ್ನು ಬಳಸುತ್ತಾರೆ ಮತ್ತು ಸ್ಪ್ರಿಗಟ್ಟೋ ಯಾವಾಗಲೂ ಎಲೆಗಳನ್ನು ಬಳಸುತ್ತಾರೆ. ಆದಾಗ್ಯೂ ಪರಸ್ಪರ ದಾಳಿಗಳು ನಡೆದವು. ಅವರು ನಿರಂತರವಾಗಿ ದಾಳಿ ಮಾಡಿದರು, ಆದರೆ ಅವರಲ್ಲಿ ಯಾರೂ ಪಿಕಾಚುಗೆ ಹೊಡೆಯಲಿಲ್ಲ. ಸ್ಪ್ರಿಗಟ್ಟೋ ಸ್ಕ್ರಾಚ್ ಅನ್ನು ಬಳಸಿದರು, ಆದರೆ ಪಿಕಾಚು ಡಬಲ್ ತಂಡವನ್ನು ಬಳಸಿಕೊಂಡು ಅದನ್ನು ತಪ್ಪಿಸಿಕೊಳ್ಳುತ್ತಾರೆ. ನಾಯಕ ಪಿಕಾಚು ಅದ್ಭುತ. ನಾನು ಆಶ್ನ ಪಿಕಾಚು ಮತ್ತು ಫ್ರೈಡ್ನ ಪಿಕಾಚು ಯುದ್ಧವನ್ನು ನೋಡಲು ಬಯಸುತ್ತೇನೆ. ಅಲ್ಲದೆ ವಿಶ್ವ ಚಾಂಪಿಯನ್ಶಿಪ್ನ ಪಿಕಾಚು ಮುಂದೆ ಕ್ಯಾಪ್ಟನ್ ಪಿಕಾಚು ಏನೂ ಅಲ್ಲ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಸ್ಪ್ರಿಗಟ್ಟೋ ಕೋಪವನ್ನು ಕಳೆದುಕೊಂಡು ನಿರಂತರವಾಗಿ ಪಿಕಾಚು ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದನು, ಆದರೆ ಪಿಕಾಚು ಪ್ರತಿ ದಾಳಿಯನ್ನು ತಪ್ಪಿಸಿದನು. ಲಿಕೋ ಮತ್ತು ರಾಯ್ ತುಂಬಾ ಚಿಂತಿತರಾಗಿದ್ದರು ಮತ್ತು ಏನು ಮಾಡಬೇಕೆಂದು ಹೊಸದಾಗಿ ತಿಳಿದಿರಲಿಲ್ಲ. ಕೊನೆಯದಾಗಿ ಫ್ಯೂಕೋಕೋ ಮತ್ತು ಸ್ಪ್ರಿಗಟ್ಟೋ ನಿಷ್ಕಾಸ ಮತ್ತು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿತು. ಅವರು ನಿಜವಾಗಿಯೂ ಸೋಮಾರಿಗಳು ಮತ್ತು ಈ ರೀತಿಯಲ್ಲಿ ಕ್ಯಾಪ್ಟನ್ ಪಿಕಾಚು ಗೆದ್ದರು. ಇದು ಏನಾಗಿತ್ತು? ಇದು ನಿಜವಾಗಿಯೂ ಯುದ್ಧವೇ? ಕ್ಯಾಪ್ಟನ್ ಪಿಕಾಚು ಹೇಗೆ ಗೆದ್ದರು ಎಂದು ನೋಡಲು ತಮಾಷೆಯಾಗಿತ್ತು. ಫ್ರೀಡ್ ಅನುಭವಿ ಮತ್ತು ಬಲಶಾಲಿ, ಆದರೆ ಲಿಕೋ ಮತ್ತು ರಾಯ್ ಕೇವಲ 10 ವರ್ಷದ ಮಗು ಮತ್ತು ಆರಂಭಿಕರಾಗಿದ್ದಾರೆ. ಬೂದಿಯು ಪಿಕಾಚುನೊಂದಿಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಾಗ ನನಗೆ ನೆನಪಿದೆ ಮತ್ತು ಪಿಕಾಚು ಅವನ ಮಾತನ್ನು ಕೇಳಲಿಲ್ಲ. ಊಟದ ನಂತರ ಅವರು ಮತ್ತೆ ಈ ಬಾರಿ ತರಬೇತಿಯನ್ನು ಪ್ರಾರಂಭಿಸಿದರು. ಲಿಕೋ ಮತ್ತು ರಾಯ್ ಪರಸ್ಪರರ ವಿರುದ್ಧ ಹೋರಾಡುತ್ತಿದ್ದರು. ತರಬೇತಿಗಾಗಿ ಹೋರಾಡುವುದು ಒಳ್ಳೆಯದು ಎಂದು ನಾನು ಭಾವಿಸುವುದಿಲ್ಲ. ಮೊದಲನೆಯದಾಗಿ ಅವರು ತಮ್ಮ ಪೋಕ್ಮನ್ಗೆ ಕೆಲವು ಹೊಸ ಚಲನೆಗಳನ್ನು ಕಲಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಮೊದಲ ಸ್ಪ್ರಿಗಟ್ಟೋ ಸ್ಕ್ರಾಚ್ ಅನ್ನು ಬಳಸಿತು ಮತ್ತು ಫ್ಯೂಕೋಕೋ ಅದನ್ನು ಡಾಡ್ಜ್ ಮಾಡಿತು.
ನಂತರ ಫ್ಯೂಕೋಕೊ ಎಂಬರ್ ಅನ್ನು ಬಳಸಿದರು ಮತ್ತು ಸ್ಪ್ರಿಗಾಟ್ಟೊ ಮಿಂಚಿನ ವೇಗದ ಹೊಸ ಚಲನೆಯೊಂದಿಗೆ ಅದನ್ನು ಡಾಡ್ಜ್ ಮಾಡಿದರು. ಸ್ಪ್ರಿಗಾಟ್ಟೊ ಆ ದಾಳಿಯೊಂದಿಗೆ ಫ್ಯೂಕೋಕೊವನ್ನು ಹೊಡೆದರು ಮತ್ತು ಅದು ಗೆದ್ದಿತು. ಲಿಕೊ ಮತ್ತು ರಾಯ್ ಮತ್ತೆ ಡಾಟ್ನ ಕೋಣೆಗೆ ಬಂದರು. ರಾಯ್ ಮತ್ತೆ ಬಾಗಿಲು ತಟ್ಟಿದರು ಮತ್ತು ಈ ಬಾರಿ ಕ್ವಾಕ್ಸಿ ಅವರಿಗೆ ರೇಖ್ವಾಜಾ ಚಿತ್ರಿಸಿದ ಕಾಗದವನ್ನು ನೀಡಿದರು. ರೇಖ್ವಾಜಾ ಪಾಂಡಿಯಾ ಪ್ರದೇಶದಲ್ಲಿದೆ ಎಂದು ಅರ್ಥ ಎಂದು ರಾಯ್ ಭಾವಿಸಿದರು, ಏಕೆಂದರೆ ರೇಖಾಚಿತ್ರದಲ್ಲಿ ರೇಖ್ವಾಜಾ ಪಾಂಡಿಯಾ ಪ್ರದೇಶದ ಮೇಲೆ ಹಾರುತ್ತಿತ್ತು. ಈ ಸಂಚಿಕೆಗಳು ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ಡಾಟ್ನ ಮುಖವನ್ನು ನೋಡುತ್ತೇವೆ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ಸಂಚಿಕೆಯ ಶೀರ್ಷಿಕೆ ತೆರೆಯದ ಬಾಗಿಲಿನ ರಹಸ್ಯ.